ಉತ್ಸವ ನಡೆದಿದೆ. ಇದರಿಂದ ಈ ಕಲ್ಯಾಣ ಉತ್ಸವ ನಡೆದ ಸಂದರ್ಭವಾಗಿ ಆ ಕಲ್ಯಾಣೋತ್ಸವದಲ್ಲಿ ಪಾರ್ವತಿಪತಿ ಈಶ್ವರನ ಪೂಜೆಯೂ ಮಾಡಿ ಆಮೇಲೆ ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಿದ್ದಾರೆ. ಅದರಿಂದ ಆ ಪಾರ್ವತಿ ಪರಮೇಶ್ವರರ ಲಕ್ಷ್ಮೀನಾರಾಯಣರ ಸ್ತೋತ್ರಕ್ಕಾದ ಒಂದು ಶ್ಲೋಕವನ್ನು ಮಾತ್ರ ಹೇಳೋಣ ತಿಳಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಒಂದು ಸುಂದರವಾದ ಒಂದು ಶ್ಲೋಕ ಇದೆ. ಗವೀಷ ಪತ್ರೋ ನಗಜಾತಿ ಹಾರಿ ಕುಮಾರ ತಾತಃ ಶಶಿಖಂಡಮೌಳಿ ಲಂಕೇಶ ಸಂಪೂಜಿತ ಪಾದಪದ್ಮ ಪಾಯಾದನಾದಿ ಪರಮೇಶ್ವರೋ ನಃ ಅಂತ ಹೇಳಿ ಪರಮೇಶ್ವರನ ಸ್ತೋತ್ರ. ಇಲ್ಲಿ ಪರಮೇಶ್ವರ ಅನಾದಿ ನಃ ಪಾಯಾದ ನಃ ನಮ್ಮನ್ನು ಅನಾದಿ ಅನಾದಿಯಾದಂತಹ ಪರಮೇಶ್ವರನು ಪಾಯಾತ್ ರಕ್ಷಿಸಲಿ ಅಂತ. ಆ ಮಹೇಶ್ವರ ಎಂಥವನು ಅಂತ ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ಗವೀಷ ಪತ್ರ ಅಂತೇಳಿ, ಪತ್ರ ಅಂತೇಳಿದರೆ ಒಂದು ತ ಹಾಕಿದರೆ ಪತ್ರ ಅಂದರೆ ಎಲೆ ಅಂತ. ಅದೇ ಪತ್ರ ಎರಡು ತಕಾರಗಳು ಇದ್ದರೆ ಪತ್ರ ಅಂದರೆ ವಾಹನ ಅಂತ ಅರ್ಥ. ಯಾಕಂದರೆ ಪತನಾತ್ ತ್ರಾಯತೆ, ಕಳಗಿ ಬೆಳೆದ ನಮ್ಮನ್ನು ಹಿಡ್ಕೊಳ್ಳತ್ತಲ್ವ ವಾಹನ, ಅದಕ್ಕಾಗಿ ಅದಕ್ಕೆ ಪತ್ರ ಅಂತ ಕರೀತಾರೆ. ಗವೀಷ ಗೋವುಗಳಿಗೆ ಒಡೆಯನಾದ ಅಂದರೆ ಗೋಪತಿ ಯಾರು, ನಂದಿಕೇಶ್ವರ. ಆದ್ದರಿಂದ ಗವೀಷ ಪತ್ರ ಅಂತ ಹೇಳಿದರೆ ನಂದಿ ವಾಹನ, ನಂದಿಯೇ ವಾಹನವಾಗಿ ಉಳ್ಳವನು. ಆದ್ದರಿಂದ ಗವೀಷ ಪತ್ರ ಆದಂತಹ ಶಂಕರ ಅವನು ಎಂಥವನು ಎನ್ನುವಂತೆ ನಗಜಾರ್ತಿ ಹಾರಿ ಅಂತೆ. ನಗ ಅಂದರೆ ಪರ್ವತ, ನಗಜ ಅಂದರೆ ಪರ್ವತ ಕೊಟ್ಟಿದ್ದು ಪಾರ್ವತೀದೇವಿ. ಪಾರ್ವತಿದೇವಿಯ ಆರ್ತಿಯನ್ನು ಹರಣ ಮಾಡಿದವನು ನಗಜಾರ್ತಿ ಹಾರಿ ಅಂತಹ ರುದ್ರದೇವರು. ಅವರು ಇನ್ನು ಎಂತಂದರೆ ಕುಮಾರ ತಾತ, ಸಂಸ್ಕೃತದಲ್ಲಿ ತಾತ ಅಂದರೆ ತಂದೆ ಅಂತ ಅರ್ಥ. ಕುಮಾರ ತಾತ ಕುಮಾರಸ್ವಾಮಿಯ ತಂದೆನಾದವನು ರುದ್ರದೇವರು. ಶಶಿಖಂಡಮೌಳಿ ಅಂದಮೇಲಿದ್ದು ಚಂದ್ರಶೇಖರ, ಶಶಿಖಂಡ ಚಂದ್ರಶೇಖರ, ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು ಶಶಿಖಂಡಮೌಳಿ. ಅವನು ಲಂಕೇಶ ಸಂಪೂಜಿತ ಪಾದಪದ್ಮ, ಲಂಕೇಶ ರಾವಣ ಅವನಿಂದ ಪೂಜಿಸಲ್ಪಟ್ಟಂತಹ ಪಾದಪದ್ಮಗಳು ಉಳ್ಳವನು. ಅಂತಹ ಪರಮೇಶ್ವರ ಅನಾದಿ ನಃ ಪಾಯಾತ್, ಅನಾದಿಯಾದಂತಹ ಪರಮೇಶ್ವರ ನಮ್ಮನ್ನು ಕಾಪಾಡಲಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅವನು ಅನಾದಿ ಹಾಗೆ ಯಾಕಂತ ಹೇಳಿದರೆ ನಾರಾಯಣ ಸೂಕ್ತದಲ್ಲಿ ಬರುತ್ತೆ, ನಾರಾಯಣಾತ್ ಬ್ರಹ್ಮೋ ಜಾಯತೆ ನಾರಾಯಣಾತ್ ರುದ್ರೋ ಜಾಯತೆ, ನಾರಾಯಣದ ರುದ್ರ ಹುಟ್ಟಿದ. ಅಂದರೆ ರುದ್ರ ಅನಾದಿ ಅಲ್ಲವಲ್ಲ. ಹೌದೌದು, ಅನಾದಿ ಅಲ್ಲ. ಆದ್ದರಿಂದ ಅನಾದಿ ಅಂದರೆ ಆದಿ ಇಲ್ಲದವನು. ಆದಿ ತೆಗೆದು ಬಿಡ್ರಿ, ಮೊದಲನೇ ತೆಗೆದು ಬಿಡ್ರಿ. ಪರಮೇಶ್ವರೋ ನಃ ಪಾಯಾತ್, ಪಾ ತೆಗೆದು ಬಿಟ್ಟರೆ ಏನಾಗುತ್ತೆ, ರಮೇಶ್ವರೋ ನಃ ಪಾಯಾತ್, ರಮಾಪತಿಯಾದಂಥ ನಾರಾಯಣ ನಮ್ಮನ್ನು ಕಾಪಾಡಲಿ. ಅದೇ ಹಾಗಿರಿ, ನಾರಾಯಣ ಅಂದರೆ ಮತ್ತು ಈ ವಿಶೇಷಣಗಳೆಲ್ಲ ಹೇಗೆ ಸರಿ ಹೋಗುತ್ತೆ, ಎಲ್ಲದಕ್ಕೂ ಮೊದಲನೇ ಅಕ್ಷರ ತೆಗಿರಿ ಆಗತ್ತೆ ಅಂತೇಳಿ. ಗವೀಷ ಪತ್ರ, ಗವೀಷ ಪತ್ರ ಅಂದರೆ ಗಾ ತೆಗೆದು ಬಿಡ್ರಿ. ವೀಷ ಪತ್ರ, ವಿ ಅಂದರೆ ಪಕ್ಷಿ, ವೀಷ ಪಕ್ಷಿಗೌಡ ಏನಾದ್ರು ಪಕ್ಷಿರಾಜ, ಪಕ್ಷಿರಾಜ ವಾಹನ ಗರುಡ ವಾಹನ. ಗವೀಷ ಪತ್ರ ಅಂದರೆ ನಂದಿ ವಾಹನ, ಆದರೆ ವೀಷ ಪತ್ರ ಅಂದರೆ ಗರುಡ ವಾಹನನಾದ ವಿಷಪತ್ರ ಅಂತ ಹಾಕರೆ. ಓ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಹೇಗೆ ಅಂತೇಳಿ, ನಗಜಾರ್ತಿ ಹಾರಿ ಪರ್ವತ ರಾಜ ನಮಗಳಾದ ಪಾರ್ವತಿಯನ್ನು ಆರ್ತಿಯನ್ನು ಹೋಗಲಾಡಿಸಿದಂಥ ರುದ್ರನಿಗೆ ವಿಶೇಷಣ ಇದ್ದರೆ ನಾ ತೆಗೆದು ಬಿಡ್ರಿ. ಗಜಾರ್ತಿಹಾರಿ ಗಜರಾಜ, ನಿಮ್ಗೆ ಗೊತ್ತು ಗಜೇಂದ್ರ ಮೋಕ್ಷ, ಗಜರಾಜನ ಆರ್ತಿಯನ್ನು ಹರಿಸಿದವನು. ಆದ್ದರಿಂದ ಗಜಾರ್ತಿಹಾರಿ, ಸೊ ಗಜರಾಜನ್ನು ಓಡಿಸಿದವನು ನಾರಾಯಣ. ಆದ್ದರಿಂದ ಗಜಾರ್ತಿಹಾರಿ ಚೆನ್ನಾಗಿದೆ. ಮತ್ತು ಕುಮಾರತಾತ ಏನು ಅಂದರೆ ಕೂ ತೆಗೆದು ಬಿಡ್ರಿ. ಮಾರತಾತ ಮನ್ಮಥನ ತಂದೆ, ಮನ್ಮಥನಕ ನಾರಾಯಣ, ಹೌದಲ್ವಾ ಕುಮಾರತಾತ. ಮತ್ತು ಶಶಿಖಂಡಮೌಳಿ, ಅದು ಮೊದಲನೇ ಅಕ್ಷರ ತೆಗಿರಿ. ಶಿಖಂಡಮೌಳಿ, ಶಿಖಂಡ ಅಂದರೆ ನೆಮಲಿ ಪಿಂಚ, ನೆಮಲಿ ಪಿಂಚ ನವಿಲು, ನವಿಲಿನ ಪಿಂಚನನ್ನು ಧಾರಣೆ ಮಾಡಿದ್ದಾನೆ ಶ್ರೀಕೃಷ್ಣ. ಆದ್ದರಿಂದ ಶಿಖಂಡಮೌಳಿ, ಅದು ಸರಿ ಹೋಯಿತು. ಮತ್ತು ಲಂಕೇಶ ಸಂಪೂಜಿತ, ಲಂಕೇಶ ಅದೇ ಹೇಗೆ ರೀ ಆಗುತ್ತೆ ರಾವಣ, ಲಂ ತೆಗೆದು ಬಿಡ್ರಿ. ಸೊ ಆವಾಗ ಕೇಶ ಸಂಪೂಜಿತ ಪಾದಪದ್ಮ, ಕೇಶ ಅಂದರೆ ಕ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರದೇವರು, ಬ್ರಹ್ಮ ರುದ್ರದೇವರು ಇವರಿಬ್ಬರಿಂದಲೂ ಪೂಜಿಸಲ್ಪಟ್ಟಂತಹ ಪಾದಗಳುಳ್ಳವನು ಅವನು. ಅವನು ಅನಾದಿ, ನಾರಾಯಣ ನಿಜವಾದ ಅನಾದಿ ಅವನು. ಅಂತಹ ಅನಾದಿಯಾದಂಥ, ಆದಿ ತೆಗೆದುಬಿಟ್ರೆ ಅನಾದಿಯಾದಂತಹ ರಮೇಶ್ವರ ಶ್ರೀಮನ್ನಾರಾಯಣ, ರಮಾಪತಿ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣ ನಿತ್ಯ ಕಲ್ಯಾಣ, ಇವತ್ತು ಹೇಳಿದಂತೆ ಸ್ವಾಮಿಗಳು ಹೇಳಿದಂತೆ ನಿತ್ಯ ಕಲ್ಯಾಣ. ಅವನು ಯಾವಾಗಲೂ ಅವರು ಒಬ್ಬರನ್ನೊಬ್ಬರು ಬಿಟ್ಟು ಯಾವತ್ತೂ ಇಲ್ಲ. ನಿತ್ಯ ಮುಕ್ತಳು, ನಿತ್ಯ ಅವಿಯೋಗಿನಿ ಲಕ್ಷ್ಮೀದೇವಿ. ಆದ್ದರಿಂದ ಯಾವಾಗಲೂ ಒಟ್ಟಿಗೆ ಇರುವಂಥವರು ಅನಾದಿ, ಇಬ್ಬರು ಅನಾದಿಗಳು.
ಅಂತಹ ರಮಾ ಈಶ್ವರ, ರಮೆಯ ಒಡೆಯನಾದ, ರಮಾ ಸಹಿತನಾದ ಆ ನಾರಾಯಣ ನಮ್ಮನ್ನೆಲ್ಲರನ್ನು ರಕ್ಷಿಸಲಿ ಅಂಥೇಳಿ ಸುಂದರವಾದ ರೀತಿಯಲ್ಲಿ ಇದು ಒಂದು ವಿಚಿತ್ರವಾದ ಶ್ಲೇಷದಿಂದ ಕೂಡಿದಂತಹ ಸುಂದರವಾದ ಪದ್ಯ. ಪರಮಾತ್ಮನ ಸರ್ವೋತ್ತಮತ್ವವನ್ನು ತೋರಿಸುವಂತಹದ್ದು, ರುದ್ರದೇವರ ಸ್ಮರಣೆಯನ್ನು ಮಾಡಿದಂತಾಗತ್ತೆ, ಕೊನೆಗಾಗಿ ಸರ್ವೋತ್ತಮನಾದ ಪರಮಾತ್ಮನ ಸ್ಮರಣೆ. ಹೀಗೆ ನಮಗೆ ತಾರತಮ್ಯಾನುಸಾರವಾದ ಚಿಂತನೆಯನ್ನು ಕೊಡುತ್ತಾ ಸುಂದರವಾಗಿ ಇಬ್ಬರನ್ನು ಸ್ತೋತ್ರ ಮಾಡುವಂತಹ ಒಂದು ಶ್ಲೋಕವಾಗಿದೆ ಇದ. ಈ ಸ್ಮರಣೆಯಿಂದ ಶ್ರೀ ಕೃಷ್ಣಾರ್ಪಣಮಸ್ತು.